ಎ ಐ ಸಿ ಸಿ ಯಾವ ಸ್ಥಾನವನ್ನು ನೀಡಲಿಲ್ಲ ಮೋದಿ ಶಾ ಜೋಡಿ ಬಿ ಎಸ್ ವೈ ಇಳಿಸೋಕೆ ಮುಂದಾಗಿದ್ದೇಕೆ ಸೈಲೆಂಟಾಗಿ ಹುಲಿಯ ಹುಲಿ ಏನಾದರೂ ಮಾಡ್ತಿದ್ದಾರಾ ಏನಿದು ಹುಲಿ ರಾಜಾ ಹುಲಿ ರಾಜಕೀಯ ಅಂತೀರಾ ಅದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಇತ್ತೀಚೆಗಷ್ಟೇ ಎಐಸಿಸಿ ಸಿ ಸಿ ಪದಾಧಿಕಾರಿಗಳ ನೇಮಕ ನಡೆಯಿತು ದಿನೇಶ್ ಗುಂಡೂರಾವ್ ಕೃಷ್ಣ ಭೈರೇಗೌಡ ಹೆಚ್ ಕೆ ಪಾಟೀಲ್ ಸೇರಿದಂತೆ ಹಲವು ನಾಯಕರಿಗೆ ಎ ಐ ಸಿ ಸಿಯ ಹಂಗಾಮಿ ಅಧ್ಯಕ್ಷೆ ಹಲವು ಸ್ಥಾನಮಾನಗಳನ್ನು ನೀಡಿದರು ಆದರೆ ಮಾಜಿ ಸಿ ಎಂ ಸಿದ್ದರಾಮಯ್ಯಗೆ ಮಾತ್ರ ಯಾವುದೇ ಸ್ಥಾನವನ್ನು ನೀಡಲಿಲ್ಲ ಇದು ಕಾಂಗ್ರೆಸ್ ಹೈಕಮಾಂಡ್ ವಲಯದ ರಾಜಕೀಯ ಬೆಳವಣಿಗೆ ಮತ್ತೊಂದು ಕಡೆ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಬಿ ಎಸ್ ವೈ ಮೇಲೆ ಕಣ್ಣಿಟ್ಟಿದ್ದಾರೆ ಯಡಿಯೂರಪ್ಪ ಅವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸೋಕೆ ಮುಂದಾಗಿದ್ದಾರೆ ಕರ್ನಾಟಕದಲ್ಲಿ ಏನೇನು ಅಲ್ಲದ ಕಮಲ ಪಕ್ಷವನ್ನ ಅಧಿಕಾರಕ್ಕೆ ತಂದ ಚಲಗಾರನನ್ನೇ ಮೋದಿ ಶಾ ಅಧಿಕಾರದಿಂದ ಇಳಿಸೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಹೀಗೆ ಒಂದು ಕಡೆ ಹೌದು ಹುಲಿಯ ಮತ್ತೊಂದು ಕಡೆ ರಾಜಾಹುಲಿ ಹೈಕಮಾಂಡ್ ನಿರ್ಲಕ್ಷ್ಯಕ್ಕೆ ಗುರಿಯಾದ್ರ ಅನ್ನೋ ಅನುಮಾನ ಎದ್ದಿದೆ ನಾಲ್ಕು ದಶಕಗಳ ರಾಜಕೀಯ ನೋಡಿರೋ ಹುಲಿಯ ಹಾಗೂ ರಾಜಾಹುಲಿಗೆ ಹೀಗೆ ಆಗ್ತಿದ್ರು ಸುಮ್ಮನೆ ಕುಳಿತಿರುತ್ತಾರ ಸಾಧ್ಯವೇ ಇಲ್ಲ ರಾಜಕೀಯ ಅನ್ನೋ ಹಾವು ಏಣಿ ಆಟದಲ್ಲಿ ಸೋಲು ಗೆಲುವು ಎರಡನ್ನೂ ಕಂಡ ಸಿದ್ದು ಬಿಎಸ್ವೈ ರಾಜಕೀಯ ತಂತ್ರಗಾರಿಕೆಯನ್ನು ಅರೆದು ಕುಡಿದಿದ್ದಾರೆ ಹಾಗಾಗಿಯೇ ಸೈಲೆಂಟ್ ಆಗಿ ಈ ಮತಗಜಗಳು ಬಿಡ್ತಾವ ಹೈಕಮಾಂಡ್ ಅನ್ನು ದೆಹಲಿಯ ನಾಯಕರಿಗೆ ಬುದ್ಧಿ ಕಲಿಸೋ ಒಳತಂತ್ರಕ್ಕೆ ಮುಂದಾಗಿದ್ದಾರಾ ಇಂಥದ್ದೊಂದು ಅನುಮಾನದ ಕಮಟುವಾಸನೆ ರಾಜಕೀಯ ಪಟಸಾಲೆಯಲ್ಲಿ ಹರಿದಾಡುತ್ತಿದೆ ಹೈಕಮಾಂಡ್ ಎದುರಿಗೆ ಎಂದಿಗೂ ತಲೆ ತಗ್ಗಿಸಿಲ್ಲ ಸಿದ್ದು ಮೋದಿ ಶಾ ಅನ್ನೋ ಜಾಣರಿಗೆ ಬಿಎಸ್ವೈ ವೈ ಕೆಲವು ಸಲ ಸೋತಿದ್ದಾರೆ ಆದರೆ ಸ್ವಾಭಿಮಾನವನ್ನ ಮರೆತು ಬಿಎಸ್ವೈ ಸಹ ತಲೆ ತಗ್ಗಿಸೋರಲ್ಲ ಈ ಸಲ ಸಿದ್ದು ಆಪ್ತ ಮಿತ್ರ ಬಿ ಎಸ್ ವೈ ಮೋದಿಗೆ ಸವಾಲು ಎಸೆದು ಬಂದಿದ್ದಾರೆ ನನಗೆ ಸ್ವಾತಂತ್ರ್ಯ ಕೊಡಿ ನನಗೆ ಸ್ವಾತಂತ್ರ್ಯವಾಗಿ ಆಳೋದಕ್ಕೆ ಅವಕಾಶ ಮಾಡಿಕೊಡಿ ಮುಂದಿನ ಚುನಾವಣೆಯಲ್ಲಿ ನೂರ ಮೂವತ್ತು ಸ್ಥಾನ ಗಳಿಸಬಲ್ಲೆ ಇಲ್ಲದಿದ್ದರೆ ನಿಮ್ಮಿಷ್ಟ ಏನಾದರೂ ಮಾಡಿಕೊಳ್ಳಿ ಅನ್ನೋ ಸವಾಲನ್ನು ಮೋದಿಗೆ ಬಿ ಹೇಳಿ ಬಂದಿದ್ದಾರೆ ಎನ್ನಲಾಗುತ್ತಿದೆ ಇತ್ತೀಚೆಗೆ ತಣ್ಣಗಾಗಿದ್ದ ಬಿ ಮೋದಿಗೆ ಅವಾಜ್ ಹಾಕಿ ಬಂದಿದ್ದೇಗೆ ಬಿ ಎಸ್ವೈ ಎದೆಯಲ್ಲಿ ಧೈರ್ಯದ ಸೆಲೆಯನ್ನು ತುಂಬಿ ಕಳುಹಿಸಿದ್ದು ಯಾರು ಅದ್ಯಾವ ಧೈರ್ಯದ ಮೇಲೆ ಬಿ ಎಸ್ವೈ ಇಂಥದ್ದೊಂದು ಸವಾಲನ್ನು ಮೋದಿಗೆ ಹಾಕಿ ಬಂದಿದ್ದಾರೆ ಅಂತೀರಾ ಕಾರಣ ಓನ್ ಆ್ಯಂಡ್ ಓನ್ಲಿ ಬಿ ವೈ ಬೆಸ್ಟ್ ಫ್ರೆಂಡ್ ಸಿದ್ದರಾಮಯ್ಯ ಈ ನಡೆ ನೋಡಿದರೆ ಸಿದ್ದು ಬಿ ಎಸ್ ವೈ ಒಂದಾಗಿ ಹೊಸ ಪಕ್ಷ ಕಟ್ಟಿಬಿಡ್ತಾರೆ ಅನ್ನೋ ಭಯ ಹುಟ್ಟಿಸೋ ಕೆಲಸ ಮಾಡ್ತಿದ್ದಾರಾ ಅನಿಸುತ್ತೆ ಯಾಕಂದರೆ ಬಿ ಎಸ್ ವೈ ಹಾಗೂ ಸಿದ್ದು ಒಂದಾದರೆ ನಿಜಕ್ಕೂ ಬಹುದೊಡ್ಡ ರಾಜಕೀಯ ಧ್ರುವೀಕರಣ ಆದರೂ ಅಚ್ಚರಿಯಿಲ್ಲ ಸಿದ್ದು ಬಿ ಎಸ್ ವೈ ಒಂದಾದರೆ ಏನಾಗುತ್ತೆ ರಾಷ್ಟ್ರೀಯ ಪಕ್ಷಕ್ಕೆ ಎದುರಾಗಿ ಈ ಜೋಡಿ ಪ್ರಬಲ ಪ್ರಾದೇಶಿಕ ಪಕ್ಷ ಕಟ್ಟಬಲ್ಲರೆ ಕಾಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ